ನಮ್ಮ ಸ್ವರಾಷ್ಟ್ರ ಗುರುದತ್ ಹೆಗ್ಡೆ ಜಿಲ್ಲಾಧಿಕಾರಿ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ. ಎಲ್ಲ ತಿಳಿದಾಗೆ ಮೇ 7ನೇ ತಾರೀಕು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಈ ಸಮಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಾಯ್ತು, ಸಾರ್ವಜನಿಕರಾಯ್ತು, ನಾವು ಅಧಿಕಾರಿಗಳಾಯ್ತು, ಒಂದು ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡದೆ ಒಳ್ಳೆ ರೀತಿಯಿಂದ ನಮ್ಮ ಚುನಾವಣೆ ಮಾಡಬೇಕು ಅಂತ ಹೇಳಿ ನಾನು ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ತಾವು ನೀತಿ ಸಂಹಿತೆ ವೈಲೇಷನ್ ಆಗ್ತಾ ಇದೆ ಅಂದ್ರೆ ತಮ್ಮ ಲೊಕೇಶನ್ ಅಲ್ಲಿ ಯಾರು ದುಡ್ಡು ಹಂಚ್ತಾ ಇದ್ದಾರೆ, ಅಥವಾ ಜಾತಿ ಧರ್ಮ ಇದ್ರ ಆಧಾರದ ಮೇಲೆ ಮತ ಕೇಳ್ತಾ ಇದ್ದಾರೆ, ಕೆಲವು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಅದನ್ನ ತಾವು 1950ಗೆ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡೋ ಮುಖಾಂತರ ನಮಗೆ ಇನ್ಫಾರ್ಮ್ ಮಾಡಬಹುದು. ನಾವು ಅದನ್ನ ಕೂಡಲೇ ಅದನ್ನ ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ಅದೇ ರೀತಿಯಲ್ಲಿ ತಮ್ಮ ಮನೆಯಲ್ಲೇ ಎತ್ಕೊಂಡು ಅಥವಾ ತಾವು ಎಲ್ಲೇ ಸಹಿತ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗ್ತಾ ಇದೆ ಅನ್ನೋದನ್ನ ತಾವು ಕಂಡು ಬಂದಲ್ಲಿ ಸಿ ವಿಜಿಲ್ ಆಪ್ ಮೂಲಕ ತಮ್ಮ ಫೋನಲ್ಲೇ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಆ ಫೋನ್ ಮುಖಾಂತರ ಫೋಟೋ ಮತ್ತು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿ ತಮ್ಮ ಲೊಕೇಶನ್ ಅನ್ನು ಸಹಿತ ಅದರಲ್ಲಿ ಶೇರ್ ಮಾಡಿಕೊಂಡು ತಾವು ಈ ಕಂಪ್ಲೇಂಟ್ಸ್ ಅನ್ನು ಕೊಡ್ಬೋದಾಗಿರ್ತದೆ. ಇದನ್ನ ಬಹಳ ಸುಲಭವಾಗಿ ಎಲ್ಲರೂ ಮಾಡಬಹುದು. ಅದಕ್ಕೂ ಸಹಿತ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ ಅವರು ಬಂದು ಅದರಿಂದ ಏನೇ ಸಮಸ್ಯೆ ಇದ್ರೂ ಯಾವುದೇ ಉಲ್ಲಂಘನೆ ಆದರೂ ಅದನ್ನ ಸಂಪೂರ್ಣವಾಗಿ ಬಗೆಹರಿಸ್ತಾರೆ. ಅದೇ ರೀತಿ ನಾನು ಯಾವುದೇ ಆಮಿಷಕ್ಕೆ ಒಳಗಾಗದೆ ಇದ್ದಂಗೆ ಹಣ ಮದ್ಯ ಅಥವಾ ಬೇರೆ ಜಾತಿ ಧರ್ಮ ನೋಡಿಕೊಂಡು ಮತ ಹಾಕಲ್ಲ. ತಾವು ಸಹಿತ ಅದೇ ರೀತಿ ಯಾವುದೇ ಒಂದು ಬಯಾಸ್ ಇಟ್ಕೊಳ್ಳಾರದೆ ತಾವು ಮತ ಹಾಕಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ. ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ನಾವೆಲ್ಲರೂ ನಾವು ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ನಾನು ಮತದಾನ ಹಾಕ್ತೀನಿ, ತಾವು ಮತದಾನ ಮಾಡಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋಣ. ಹೋದ ಬಾರಿ 76% ಅಷ್ಟು ಶೇಕಡ 76% ಮತದಾನ ನಮ್ಮ ಶಿವಮೊಗ್ಗ ಲೋಕಸಭೆಯಲ್ಲಿ ಆಗಿತ್ತು. ಅದನ್ನ ಕ್ರಾಸ್ ಮಾಡಿ ಸದ್ಯ 90%ಗಿಂತ ಜಾಸ್ತಿ ನಾವು ಮತದಾನ ಮಾಡೋಣ ಅಂತ ಹೇಳಿ ನಾ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇದು ಲಾಸ್ಟ್ ಹೇಳ್ಕೊಳ್ಳ. ಅದೇ ರೀತಿ ನಾವು ಮತದಾನ ಮಾಡೋಣ, ದೇಶದ ಹೆಮ್ಮೆಯ ಪಾಲುದಾರ ಆಗೋಣ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೇ 7ನೇ ತಾರೀಕು ವೋಟಿಂಗ್ ಇದೆ. ಎಲ್ಲರೂ ಕೂಡ ಜಾಗರೂಕರಾಗಿ ಬಂದು ವೋಟನ್ನ ಮಾಡಬೇಕು ಅಂತಂದು ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಏನಾದ್ರು ಇತ್ತು ಅಂತಂದ್ರೆ ಸಿ ವಿಜಿಲ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ತಾವು ಲಾಗಿನ್ ಮಾಡಿಕೊಂಡು ಕಂಪ್ಲೇಂಟ್ಸ್ ರೈಸ್ ಮಾಡಬಹುದು. ಅದ್ರ ಜೊತೆಗೆ ನಿಮ್ಗೆ ಅಪ್ಲಿಕೇಶನ್ ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಫೋನ್ ಮಾತ್ರ ಇದೆ ನನ್ನ ಹತ್ರ, ಮಾಮೂಲಿ ಫೋನ್ ಇದೆ ಅಂತಂದ್ರೆ 1950ಗೆ ಫೋನ್ ಮಾಡಿ ತಮ್ಮ ಕಂಪ್ಲೇಂಟ್ಸ್ ನ ರೈಸ್ ಮಾಡಬಹುದು. ಯಾವುದೇ ತರಹದ ಕಂಪ್ಲೇಂಟ್ಸ್ ಇದ್ರು ಕೂಡ ನಮ್ಮ ಇಲಾಖೆ ಕಡೆಯಿಂದ ಮತ್ತು ಬೇರೆ ಇಲಾಖೆಗಳ ಕಡೆಯಿಂದ ಬಂದು ಅದಕ್ಕೆ ತ್ವರಿತವಾಗಿ ನಾವು ಸ್ಪಂದಿಸ್ತೀವಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ಹೇಳ್ಕೊಂಡು.